ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಟನಿಬಾಕಾರಂ ಜಗದೀಶಪದಾಶ್ರಯಂ ಜಗತೀಚಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಅಜಗನ್ನಾಥದಾಸರ ಶ್ರೇಷ್ಠವಾಗಿರತಕ್ಕಂಥ ಕೃತಿ ಹರಿಕಥಾಮೃತ ಸಾರದ ಎರಡನೆಯ ಸಂಧಿ ಕರುಣಾಸಂಧಿಯ 22ನೇ ಪದ್ಯವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಈ ಪದ್ಯದಲ್ಲಿ ಜಗನ್ನಾಥದಾಸರು ಮಾನಸ ಪೂಜೆಯಿಂದಲೂ ಕೂಡ ಭಗವಂತ ಎಷ್ಟು ಸಂತುಷ್ಟನಾಗಿ ಅನುಗ್ರಹ ಮಾಡುತ್ತಾನೆ ಭಕ್ತರಿಗೆ ಎಂಬ ವಿಚಾರವನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಇವತ್ತು ಲೋಕದಲ್ಲಿ ಮನಸ್ಸಿನಿಂದಲೇ ನಾವು ಒಬ್ಬರನ್ನ ಚಿಂತನೆ ಮಾಡಿ ನಾನು ನಿನಗೆ ಬೇಕಾದಷ್ಟು ಉಪಚಾರವನ್ನು ಮಾಡಿದ್ದೇನೆ, ಆದರ ಗೌರವಗಳನ್ನು ನನ್ನ ಮನಸ್ಸಿನಿಂದಲೇ ಕೊಟ್ಟಿದ್ದೇನೆ, ನಿನಗೆ ಬೇಕಾದಷ್ಟು ಅಂದ್ರೆ ಭಕ್ಷ್ಯ ಭೋಜ್ಯ ಪರಮಾನ್ನ ಗೌರವ ಕೀರ್ತಿ ದುಡ್ಡು ಕಾಸು ಎಲ್ಲವನ್ನೂ ಕೂಡ ನನ್ನ ಮನಸ್ಸಿನಿಂದಲೇ ನಾನು ನಿನಗೆ ನೀಡಿದ್ದೇನೆ ಅಂತ ನಾವು ಇನ್ನೊಬ್ಬರಿಗೆ ಯಾರಾದರೂ ಹೇಳಿದರೆ ಅವರು ಕೂಡ ಹೇಳುತ್ತಾರೆ, ನಾನು ಕೂಡ ನಿನಗೆ ನನ್ನ ಮನಸ್ಸಿನಿಂದಲೇ ಪ್ರತ್ಯುಪಕಾರವನ್ನು ಮಾಡುತ್ತೇನೆ ಅಂತ ಹೇಳೋದುಂಟು. ಆದರೆ ಭಗವಂತ ಹಾಗಲ್ಲ, ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಮನಸ್ಸಿನಿಂದಲೇ ನಾವು ಕಲ್ಪನೆ ಮಾಡಿಕೊಂಡು ಅತ್ಯಂತ ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಪೂಜೆಯನ್ನು ಮಾಡಿದರೆ, ಮನಸ್ಸಿನಿಂದಲೇ ನಾವು ಅನೇಕ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದನ್ನೂ ಭಗವಂತ ಸ್ವೀಕಾರ ಮಾಡಿ ನಿನಗೂ ಕೂಡ ಕೇವಲ ನಾನು ಮನಸಾಪೂರ್ವಕ ಅನುಗ್ರಹ ಮಾಡುತ್ತೇನೆ ಅಂತ ಅಷ್ಟೇ ಹೇಳದೇನೆ ಬಾಹ್ಯವಾದ ಎಲ್ಲ ಭೋಗಗಳನ್ನೂ ಭಗವಂತ ನಮಗೆ ಉಣಿಸಿ ಅನುಗ್ರಹ ಮಾಡುತ್ತಾನೆ, ಪ್ರತ್ಯಕ್ಷವಾಗಿ ಎಲ್ಲ ಪದಾರ್ಥಗಳನ್ನು ನೀಡುತ್ತಾ ಇದ್ದಾನೆ. ಮುಖ್ಯವಾಗಿ ಮಾನಸ ಪೂಜೆ ಅದು ಅನಿವಾರ್ಯವಿದ್ದಾಗ, ಇದರ ಜೊತೆಗೆ ವ್ಯಾಪ್ತೋಪಾಸಕರಿಗೂ ಹೇಳಿದ್ದಾರೆ ಪ್ರಯತ್ನಪೂರ್ವಕವಾಗಿ ಬಾಹ್ಯವಾದ ಪೂಜೆಯನ್ನೂ ಕೂಡ ನಮ್ಮ ಶಕ್ತಿಗೆ ವಂಚನೆ ಇಲ್ಲದಷ್ಟು ಮಾಡಲೇಬೇಕು. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಿದ್ದಾಗ ಮುಖ್ಯವಾಗಿ ಶಾಸ್ತ್ರಗಳ ತತ್ವ ಚಿಂತನೆಯನ್ನು ಮಾಡುತ್ತಾ ಮನಸಾ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಮಾನಸ ಪೂಜೆಯೂ ಅತ್ಯಂತ ಅವಶ್ಯಕ. ಆ ರೀತಿ ಮಾನಸ ಪೂಜೆಯಿಂದಲೂ ಕೂಡ ಭಗವಂತ ಯಾವ ರೀತಿ ಒಲಿಯುತ್ತಾ ಇದ್ದಾನೆ ಅದನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಹೇಳ್ತಾರೆ. ಆ ಪದ್ಯವನ್ನು ನೋಡೋಣ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲ ರಾಶಿ ದಿನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಮನದೊಳಗೆ ಸುಂದರ ಪದಾರ್ಥವ ತನ್ನ ಮನಸ್ಸಿನಲ್ಲೇನೆ ಅನೇಕ ಸುಂದರ ಪದಾರ್ಥಗಳನ್ನ ಫಲಪುಷ್ಪ ಪದಾರ್ಥಗಳನ್ನ ಚಿಂತನೆ ಮಾಡ್ತಾ ನೆನೆದು ಕೊಡೆ ಸ್ಮರಣೆ ಮಾಡಿ ನೆನೆಸಿಕೊಂಡು ಮನಸಾಪೂರ್ವಕ ನಾವು ಸಮರ್ಪಣೆ ಮಾಡಿದರೂ ಕೂಡ ಅದನ್ನ ಕೈಗೊಂಡು ಸಾಮಾನ್ಯ ಮೊದಲು ಶಬ್ದಾರ್ಥ ತಿಳಿಯೋಣ, ಆಮೇಲೆ ವಿಸ್ತಾರವಾದ ಚಿಂತನೆಯನ್ನು ಮಾಡೋಣ. ನಾವು ಮನಸ್ಸಿನಿಂದ ಸ್ಮರಣೆ ಮಾಡಿ ಭಕ್ತಿಯಿಂದ ಸಮರ್ಪಣೆ ಮಾಡಿದ ಆ ಪದಾರ್ಥವನ್ನೇ ಭಗವಂತ ಕೈಗೊಂಡು ಸ್ವೀಕಾರ ಮಾಡಿ ಬಲು ನೂತನ, ನಾನು ಕೂಡ ಕೇವಲ ಮನಸ್ಸಿನಿಂದಲೇ ನಿಮಗೆ ಕೊಡ್ತೇನೆ ಅಂತ ಹೇಳೋದಿಲ್ಲ, ಆದರೆ ನಾವು ಮನಸ್ಸಿನಿಂದ ಭಕ್ತಿಯಿಂದ ಕೇವಲ ಮಾನಸಿಕ ಪೂಜೆಯನ್ನು ಮಾಡಿ ಅಂದರೆ ಫಲಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಬಲು ನೂತನ ಅತ್ಯಂತ ನೂತನವಾದ ಹೊಸದಾದ ಸುಶೋಭಿತ ಒಳ್ಳೆ ಶೋಭಾಯಮಾನವಾಗಿರತಕ್ಕಂಥ ಗಂಧ ಸುರಸೋಪೇತ ಫಲರಾಶಿ ಅಂತಾರೆ, ಒಳ್ಳೆ ಸುಗಂಧ ಉತ್ತಮವಾಗಿರತಕ್ಕಂಥ ವಾಸನೆ ಇರತಕ್ಕಂತಹ ಸುರಸಗಳು ಒಳ್ಳೆ ರಸಗಳಿಂದ ಕೂಡಿರತಕ್ಕಂತಹ ಫಲಗಳ ಸಮೂಹವನ್ನೇ ಭಗವಂತ ನಮಗೆ ನೀಡುತ್ತಾನೆ. ಹಣ್ಣು ಹಂಪಲಲ್ಲ, ಸಾಂಸಾರಿಕವಾದ ಐಹಿಕವಾದ ನೀವು ಏನು ಫಲವನ್ನು ಅಪೇಕ್ಷೆ ಪಡ್ತೀರೋ ಭಕ್ತಿಯಿಂದ ಮಾನಸ ಪೂಜೆಯಿಂದ ನೀವು ಸಮರ್ಪಣೆ ಮಾಡಿದಾಗ ಪ್ರತ್ಯಕ್ಷವಾಗಿ ಭಗವಂತ ಸಕಲ ಫಲಗಳನ್ನು ನೀಡುತ್ತಾ ಇದ್ದಾನೆ. ಹೇಗೆ? ದ್ವಿನದಿ ನಿವಹಗಳಂತೆ ಅಂತ ಹೇಳ, ದ್ವಿನದಿ ದ್ಯು ಅಂದ್ರೆ ಸ್ವರ್ಗ ಅಂತ, ದ್ವಿನದಿ ಸ್ವರ್ಗಂಗಾ ದೇವಲೋಕದ ಗಂಗೆ ದೇವನದಿ ಅಂತ ಅರ್ಥ. ದ್ವಿನದಿ ನಿವಹಗಳಂತೆ ಅಂದ್ರೆ ಗಂಗಾ ಪ್ರವಾಹದಂತೆ, ಆ ಗಂಗೆಯ ಅಂದ್ರೆ ತೆರೆಗಳಂತೆ ಎಡೆಬಿಡದೆ ಭಗವಂತ ಕೊಟ್ಟು ಅಂದ್ರೆ
ನಾವು ಕೇವಲ ಮಾನಸಿಕವಾಗಿ ಕೆಲವು ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಅದನ್ನು ಪ್ರತ್ಯಕ್ಷವಾಗಿ ಅನಂತ ಮಡಿ ಮಾಡಿ ಗಂಗಾ ಪ್ರವಾಹದಂತೆ ಕೊಟ್ಟು ಅಂದ್ರೆ ನಮಗೆ ನೀಡಿ ಅವರನ್ನು ಆ ಭಕ್ತರನ್ನು ಸದಾ ಸಂತೈಸುವನು. ಯಾವಾಗಲೂ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ, ಸಮಾಧಾನ ಪಡಿಸ್ತಾನೆ, ಪೂರ್ಣಾನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಹೇಳಿ ಮುಂದಿನ ಒಂದು ವಿಚಾರ ತಿಳಿಸ್ತಾರೆ. ಸದ್ಗುಣವ ಅಂದ್ರೆ ಯಾರು ಇನ್ನೊಬ್ಬರಲ್ಲಿರ್ತಕ್ಕಂತ ಸದ್ಗುಣಗಳನ್ನ ಅಂದ್ರೆ ಕದಿಯೋದು ಅಂತಂದ್ರೆ ಕಲಿಯೋದು ಅಂತ ಅರ್ಥ ಇಲ್ಲಿ. ಸದ್ಗುಣಗಳವ ಅಂದ್ರೆ ಇನ್ನೊಬ್ಬರಲ್ಲಿರ್ತಕ್ಕಂತ ಸದ್ಗುಣಗಳನ್ನ ಕದ್ದವರ ಅಂದ್ರೆ ಇನ್ನೊಬ್ಬರಲ್ಲಿ ಯಾವ್ಯಾವ ಸದ್ಗುಣಗಳಿದೆ ಅದನ್ನ ಕದ್ದು ಅಂದ್ರೆ ಅದನ್ನ ನಾವು ಕಲಿತು ಅವರೆಷ್ಟು ಪಾಠ ಪ್ರವಚನ ಮಾಡ್ತಾರೆ, ಅವರೆಷ್ಟು ಪೂಜೆ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ನಾನು ಹಾಗೆ ಮಾಡಬೇಕು. ಇನ್ನೊಬ್ಬ ಸತ್ಪುರುಷರಲ್ಲಿರ್ತಕ್ಕಂತಹ ಸದ್ಗುಣಗಳನ್ನ ಅದನ್ನ ಕಲಿತು ತನ್ನಲ್ಲಿ ಅಳವಡಿಸಿಕೊಂಡು ಯಾವನು ಜೀವನ ನಡೆಸ್ತಾನೋ ಅಂತಹ ಭಕ್ತನಿಗೆ ಸದ್ಗುಣಗಳನ್ನ ಕದ್ದ ಭಕ್ತ ಅಂತ. ಈ ರೀತಿಯಾದ ಕಳತನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದು ವಿವರಣೆ ಮತ್ತೆ ನೋಡೋಣ, ಮೊದಲು ಶಬ್ದಾರ್ಥ ಮುಗಿಸಿಬಿಡ್ತೇನೆ. ಸಂತೈಸುವನು ಇಂತಹ ಭಕ್ತರನ್ನ ಭಗವಂತ ಸಂತೈಸಿ ಸದ್ಗುಣಗಳನ್ನ ಕದ್ದ ಭಕ್ತರನ್ನು ಕೂಡ ಭಗವಂತ ಅಂದ್ರೆ ಸದ್ಗುಣಗಳನ್ನ ಕದ್ದ ಭಕ್ತರು ಅಂದ್ರೆ ತಮ್ಮಲ್ಲಿ ಸದ್ಗುಣಗಳನ್ನ ಅಳವಡಿಸಿಕೊಂಡು ಯಾವಾಗಲೂ ಯಾರು ಭಗವಂತನ ಚಿಂತನೆ ಮಾಡ್ತಾರೋ ಅಂತಹ ಭಗವದ್ಭಕ್ತರ ಅನಘವನು ಅಂದ್ರೆ ಅನಘನೆಂದೆನಿಸಿ ಅನಘನು ಎಂದೆನಿಸಿ ತಾನೇ ಸ್ವತಃ ನಿರ್ದುಷ್ಟ ಮೂರ್ತಿ ನಿರ್ದೋಷ ಶೇಷ ಸದ್ಗುಣಂ ಅಂದ್ರೆ ಅಘ ಅಂದ್ರೆ ಪಾಪ ಸಂಸ್ಕೃತದಲ್ಲಿ ತಾನು ಸ್ವತಃ ಪಾಪರಹಿತ ಅನಘ ಅಂದ್ರೆ ಭಗವಂತ ನಿರ್ದೋಷ ಆ ಪಾಪರಹಿತನೆಂದು ಪ್ರಸಿದ್ಧನಾಗಿ ಅಘವ ಸದ್ಗುಣಗಳನ್ನ ಕದ್ದವರ ಅಘವ ಆ ಪಾಪಗಳನ್ನ ಕದಿವನು ಅವನು ಪರಿಹಾರ ಮಾಡ್ತಾನೆ ಸಮಸ್ತ ಪಾಪಗಳನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾನೆ ಅಂತ ಬಹಳ ಸುಂದರವಾಗಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಮಾನಸಿಕವಾಗಿ ನಾವು ಭಗವಂತನಿಗೆ ಏನು ಸಮರ್ಪಣೆ ಮಾಡಿದರೂ ಕೂಡ ಅದನ್ನ ಪ್ರತ್ಯಕ್ಷವಾಗಿ ನೀಡುತ್ತಾ ಇದ್ದಾನೆ ಅಂತ ನಾವು ಕೇಳಿದೀವಿ ಪದ್ಯದಲ್ಲಿ. ಅದರ ವಿಸ್ತಾರವನ್ನು ತಿಳಿಯೋದಾದರೆ ಇತರರಿಗೆ ಲೌಕಿಕರಿಗೆ ಹೊರಗಿನ ಜನರಿಗೆ ನಾವು ಏನೇ ಸಾಕ್ಷಾತ್ತಾಗಿ ಪದಾರ್ಥಗಳನ್ನು ಸಮರ್ಪಣೆ ಮಾಡಿ ಅವರನ್ನು ಸಂತೋಷಪಡಿಸಿದರೂ ಕೂಡ ಭಗವಂತ ಕೊಟ್ಟಂತೆ ಗಂಗಾ ಪ್ರವಾಹದಂತೆ ಅಮಿತವಾದ ಫಲಗಳನ್ನ ಅಮಿತವಾದ ಪದಾರ್ಥಗಳನ್ನ ಸರ್ವಥಾ ಅವರು ನಮಗೆ ನೀಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಕೇವಲ ಮನಸ್ಸಿನಿಂದ ಸ್ಮರಣೆ ಮಾಡಿ ಈ ಪದಾರ್ಥವನ್ನು ಸಮರ್ಪಣೆ ಮಾಡ್ತೇನೆ, ಆ ಪದಾರ್ಥವನ್ನು ಸಮರ್ಪಣೆ ಮಾಡ್ತೇನೆ ಅಂತೇಳಿ ಮನಸಾ ಚಿಂತನೆ ಮಾಡಿದರೆ ಸಾಕು, ರಾಶಿ ರಾಶಿಯಾಗಿ ನಿಜವಾಗಲೂ ಪ್ರತ್ಯಕ್ಷವಾಗಿ ಭಗವಂತ ಎಲ್ಲ ಫಲಗಳನ್ನು ನಮಗೆ ನೀಡುತ್ತಾ ಇದ್ದಾನೆ. ಅದನ್ನ ಸ್ಪಷ್ಟವಾಗಿ ನಮಗೆ ಅಂದ್ರೆ ತಿಳಿಸ್ತಾ ಇದ್ದಾರೆ ಈ ದೃಷ್ಟಾಂತದಿಂದ. ಇದರ ಜೊತೆಗೆ ತಿಳಿಯುವಾಗ ಸದ್ಗುಣಗವ ಅಂದ್ರೆ ಸದ್ಗುಣವ ಕದ್ದವರ ಅಂತಂದ್ರೆ ಇನ್ನೊಬ್ಬರಲ್ಲಿರ್ತಕ್ಕಂತ ಸದ್ಗುಣಗಳನ್ನ ಕದಿಯೋದು ಅಂದ್ರೆ ಭಗವದ್ಭಕ್ತರಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ನಾವು ಅಂದ್ರೆ ನಾವು ಕಲಿತು ಆ ಸದ್ಗುಣಗಳನ್ನ ಅಳವಡಿಸಿಕೊಳ್ಳಬೇಕು ಎಂಬ ಅರ್ಥದಲ್ಲಿ ಜಗನ್ನಾಥದಾಸರು ಅದನ್ನು ಹೇಳಿದ್ದು ಅಂತ ಸ್ಪಷ್ಟ ಮಾಡಬೇಕು. ಕೃಷ್ಣಾಮೃತ ಮಹಾರಣವದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಭಗವಂತ ಪ್ರಸಿದ್ಧ ಚೋರ, ಭಗವಂತನಂತ ಇನ್ನೊಬ್ಬ ಕಳ್ಳ ಯಾರೂ ಇಲ್ಲ. ಯಾಕೆ ಗೊತ್ತಾ, ನಮ್ಮಲ್ಲಿರತಕ್ಕಂತ ಪಾಪವನ್ನ ಕದೀತಾನೆ ಅಂದ್ರೆ ನಮ್ಮ ಪಾಪವನ್ನ ಪರಿಹಾರ ಮಾಡ್ತಾನೆ. ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳೋದುಂಟು, ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಚಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತಿ ಮಾತ್ರ ಏವ. ಭಕ್ತಿಯಿಂದ ನಾವು ಭಗವಂತನ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮಲ್ಲಿರ್ತಕ್ಕಂತ ಸಕಲ ಪಾಪಗಳನ್ನು ಕೂಡ ಭಗವಂತ ಹರಣ ಮಾಡ್ತಾ ಇದ್ದಾನೆ. ಹೊರಗಿನ ಕಳ್ಳರು ನಾವು ಮೈ ಮರೆತು ಮನೆಯ ಬಾಗಿಲನ್ನು ತೆಗೆದು ಮಲಗಿದಾಗ ಹೊರಗೆ ಹೋದಾಗ ಆ ಹೊರಗಿನ ಕಳ್ಳರು ನಮ್ಮ ಮನೆಯ ಕೆಲವು ಪದಾರ್ಥಗಳನ್ನು ಕದ್ದೊಯ್ತಾರಷ್ಟೇನೆ. ಆದ್ರೆ ಭಗವಂತನೆಂಬ ಕಳ್ಳ ಹಾಗಲ್ಲ, ನಾವು ಮೈ ಮರೆಯೋದಲ್ಲ, ಭಗವಂತನನ್ನ ಮರೆಯದೆ ಯಾವಾಗಲೂ ಭಗವಂತನನ್ನು ನಾವು ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಸಕಲ ಪಾಪಗಳನ್ನು ಅವನು ಅಂದ್ರೆ ಕಳತನ ಮಾಡ್ತಾನೆ. ಕಳ್ಳರು ಹೊರಗಿನ ಕಳ್ಳರು ಕೆಲವು ಪದಾರ್ಥಗಳನ್ನು ಮಾತ್ರ ಬೇಕಾದ ಪದಾರ್ಥಗಳನ್ನು ಮಾತ್ರ ಅಂದ್ರೆ ತೆಗೆದುಕೊಂಡು ಹೋಗಬಹುದು. ಆದರೆ ನಮ್ಮಲ್ಲಿ ಒಂದೂ ಪಾಪವನ್ನು ಉಳಿಸದೇನೆ ನಮ್ಮೆಲ್ಲ ಪಾಪಗಳನ್ನ ಕಳ್ಳತನ ಮಾಡುವ ನಿಜವಾದ ಕಳ್ಳ ಅಂದ್ರೆ ಅದು ಭಗವಂತ. ಈ ರೀತಿ ಕಳ್ಳನ ಅನುಗ್ರಹ ನಮಗೆ ಬೇಕು ಅಂತಾರೆ ಅಂದ್ರೆ ನಿಶ್ಚಿತವಾಗಿ ನಮಗೆ ಅನುಗ್ರಹವಾಗುತ್ತದೆ ಅಂತ. ಇದರ ಜೊತೆಗೆ ಮಾನಸ ಪೂಜೆಯನ್ನ ಹೇಗೆ ಮಾಡಬೇಕು ಅಂತ ಶ್ರೀಮದ್ ಜೈತೀರ್ಥರು ಪದ್ಯಮಾಲಾ ಕೃತಿಯಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದುಂಟು. ಸೌವರ್ಣೈ ಸ್ಥಾಲಿವರಿಯೈಹಿ ಮಣಿಗಣ ಖಚಿತೈ ಗೋಗುರುತಾತ್ತಂ ಸುಪಕ್ವಾನ್ ಭಕ್ಷಾನ್ನ ಭೋಜ್ಯಾಂಶ್ಚ ಲೇಖ್ಯಾನ್ ಅಪಿ ಸಕಲ ಮಹಶ್ಚೋಶ್ಚ ಮನ್ನಂ ನಿಧಾಯ ನಾನಾ ಶಾಖೈರುಪೇತಂ
ಸುಮಧುದಧಿಕೃತಂ ಕ್ಷೀರ ಪಾನೀಯುಕ್ತಂ ತಾಂಬೂಲಂ ಚಾಪಿ ವಿಷ್ಣು ಪ್ರತಿದಿವಸಮಹಂ ಮಾನಸೇ ಚಿಂತಯಾಮಿ. ಅದ್ಭುತವಾಗಿರತಕ್ಕಂತಹ ಶ್ರೇಷ್ಠವಾದ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೂಡಿರತಕ್ಕಂಥ ದೊಡ್ಡ ಮಂಟಪದಲ್ಲಿ ನಿನ್ನನ್ನು ನಾನು ಕೂಡಿಸಿದ್ದೇನೆ. ಪಂಚಭಕ್ಷ ಪರಮಾನ್ನಗಳು, ಎಲ್ಲ ಲೇಖ್ಯ ಚೋಷ್ಯ ಎಲ್ಲ ವಿಧವಾಗಿರತಕ್ಕಂಥ ಅನ್ನವನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ತುಪ್ಪ, ಹಾಲು, ಮೊಸರು, ಬೆಣ್ಣೆ ಎಲ್ಲವನ್ನೂ ಕೂಡ, ದಕ್ಷಿಣೆ, ತಾಂಬೂಲ ಪ್ರತಿನಿತ್ಯವೂ ನಾ ಭಕ್ತಿಯಿಂದ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಷ್ಟು ಪ್ರತ್ಯಕ್ಷವಾಗಿ ನಿಜವಾಗಲೂ ಪ್ರತಿನಿತ್ಯ ಇಷ್ಟು ವೈಭವದಿಂದ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಭಕ್ತಿಯಿಂದ ಮನಸ್ಸಿನಿಂದ ಚಿಂತನೆ ಮಾಡಿದರೆ ಸಾಕು, ಭಗವಂತ ಕೈಗೊಂಡು ಆ ಪೂಜೆಯನ್ನು ಸ್ವೀಕಾರ ಮಾಡಿ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಸುರಿಸ್ತಾ ಇದ್ದಾನೆಂಬ ಮಾತನ್ನ ಆ ಮಾನಸ ಪೂಜೆಯ ವಿಚಾರವನ್ನ ಪದ್ಯಮಾಲಾ ಗ್ರಂಥದಲ್ಲಿ ಟೀಕಾಕೃತ್ಪಾದರು ನಮ್ಮನ್ನು ಕುರಿತು ತಿಳಿಸಿದ್ದುಂಟು. ಆ ರೀತಿ ಭಗವಂತನನ್ನ ಭಕ್ತಿಯಿಂದ ನಾವು ಮಾನಸ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಶಕ್ತಿ ಇದ್ದಷ್ಟು ಪ್ರಯತ್ನ ಪೂರ್ವಕವಾಗಿ ಪ್ರತಿನಿತ್ಯವೂ ಕೂಡ ಬಾಹ್ಯ ಪೂಜೆಯ ಮಾಡುವುದರ ಜೊತೆಗೆ ಎಲ್ಲಾದರೂ ಸಂಚಾರಕ್ಕೆ ಹೋದಾಗ, ಇನ್ಯಾವುದೋ ಅನಿವಾರ್ಯ ಕಾರಣಗಳಿಂದ ರೋಗ ರುಜಿನಗಳು ಬಂದಾಗ, ಹಾಸಿಗೆ ಮೇಲೆ ಮಲಗಿಕೊಂಡಾಗ ಭಕ್ತಿಯಿಂದ ಇಂತಹ ಮಾನಸ ಪೂಜೆಗಳನ್ನು ಮಾಡಿದರೆ ಭಗವಂತ ಎಲ್ಲ ರೋಗ ರುಜಿನಗಳನ್ನು ಪರಿಹಾರ ಮಾಡಿ ಎಲ್ಲ ಅನಂತ ಫಲಗಳನ್ನು ಭಗವಂತ ನೀಡುತ್ತಾನೆ ಅಂತ ನಾವು ಈ ಒಂದು ಪದ್ಯದಿಂದ ಸರಿಯಾಗಿ ನಾವು ಚಿಂತನೆ ಮಾಡಬೇಕು. ಲೋಕವಿಲಕ್ಷಣವಾಗಿರತಕ್ಕಂಥ ಚೋರ ಅವನು, ಎಲ್ಲರ ಪಾಪವನ್ನು ಪರಿಹಾರ ಮಾಡತಕ್ಕಂಥವನು, ಅದನ್ನು ನಾವು ಸರಿಯಾಗಿ ಅನಘ ಅಂತ ಕರೀತಾರೆ. ಅಂದ್ರೆ ಅನಘ ಅಂದ್ರೆ ಪಾಪರಹಿತ, ನಿರ್ದೋಷ ಅಂತ ಹೇಳಿದ್ದೇನೆ. ಈಗ ಸೂರ್ಯ ಎಲ್ಲ ಕತ್ತಲೆಯನ್ನು ಪರಿಹಾರ ಮಾಡುತ್ತಾನೆ. ಕತ್ತಲೆಯನ್ನು ಪರಿಹಾರ ಮಾಡಿದ್ದಾನೆ ಅಂತಂದ್ರೆ ಎಲ್ಲ ಕತ್ತಲೆ ಅವನಿಗೆ ಮತ್ತೆ ಅಂಟಿಕೊಳ್ಳುತ್ತದ? ಕತ್ತಲೆಯನ್ನು ಪರಿಹಾರ ಮಾಡಿ ತಾನು ಸ್ವಯಂ ಪ್ರಕಾಶ ರೂಪನಾಗಿ, ಒಳ್ಳೆ ಪ್ರಕಾಶ ರೂಪನಾಗಿ ಸೂರ್ಯ ಹೇಗಿರ್ತಾನೋ ಹಾಗೆ ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣ ಭಗವಂತನೂ ಕೂಡ ಎಲ್ಲ ಭಕ್ತರ ಪಾಪಗಳನ್ನು ಪರಿಹಾರ ಮಾಡಿದರೂ ಕೂಡ, ಆ ಭಕ್ತರ ಪಾಪ ಪರಿಹಾರ ಮಾಡಿದ ಆ ಪಾಪ ಭಗವಂತನನ್ನು ಅಂಟಿಕೊಳ್ಳುತ್ತದ ಅಂತಂದ್ರೆ ಸರ್ವಥಾ ಇಲ್ಲ. ಅವನು ಅನಘ, ಅವನು ನಿರ್ದೋಷ ಎಂಬ ಮಾತಿನಲ್ಲಿ ಭಗವಂತ ಅಂತಹ ಅನಘನೆಂದೆನಿಸಿ, ಅವನ ಅನಘ ಅಂತ ಪ್ರಸಿದ್ಧಿ ಭಗವಂತ, ಅನಘನೆಂದೆನಿಸಿದ ಅಂತಹ ಭಗವಂತ ಯಾರು ಸದ್ಗುಣಗಳನ್ನು ಕದಿಯುತ್ತಾರೆ, ಸದ್ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ, ಅಂತಹ ಭಕ್ತರ ಅಘವನ್ನ ತಾನು ಸ್ವತಃ ಕದಿಯುತ್ತಾನೆ. ಅಂದ್ರೆ ಎಲ್ಲ ಪಾಪಗಳನ್ನು ಸುಟ್ಟಾಕಿ ಆ ಪಾಪಗಳನ್ನು ನಾಶ ಮಾಡಿ ಪೂರ್ಣಾನುಗ್ರಹ ಮಾಡ್ತಾನೆಂಬ ಅರ್ಥದಲ್ಲಿ ಭಗವಂತನನ್ನು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಇಡೀ ಜಗತ್ತಿನಲ್ಲಿ ಕೇವಲ ಮಾನಸಿಕವಾಗಿ ನಾನು ನಿನಗೆ ಗೌರವ ಕೊಡ್ತೇನೆ, ಆರಾಧನೆ ಮಾಡ್ತೇನೆ, ನಿನಗೆ ಬೇಕಾದಷ್ಟು ಮಾನಸಿಕವಾಗಿ ನಾನು ಪದಾರ್ಥಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ ಅಂತಂದ್ರೆ ಯಾರಾದರೂ ಪ್ರತ್ಯಕ್ಷವಾಗಿ ಬೇಕಾದಷ್ಟು ನಮಗೆ ಅನಂತ ಉಪಕಾರ ಮಾಡೋರಿದ್ದಾರಾ? ಯಾರೂ ಇಲ್ಲ. ಭಗವಂತನನ್ನು ಬಿಟ್ಟರೆ ಇನ್ಯಾರು ಸಾಧ್ಯವೇ ಇಲ್ಲ. ಆ ರೀತಿ ಮಾನಸ ಪೂಜೆಯಿಂದಲೂ ಕೂಡ, ಮಾನಸ ಪೂಜೆಯನ್ನು ಕೇವಲ ಮನಸ್ಸಿನಿಂದ ಸಮರ್ಪಣೆ ಮಾಡಿದ ಪದಾರ್ಥವನ್ನು ಗ್ರಹಣ ಮಾಡಿಯೂ ಕೂಡ ನಮಗೆ ಪ್ರತ್ಯಕ್ಷವಾಗಿ ಸಕಲ ಫಲಗಳನ್ನು ನೀಡುವ ಕಾರುಣ್ಯಮೂರ್ತಿ ಅದು ಭಗವಂತ ಎಂಬ ದೃಷ್ಟಿಯಿಂದ ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಆ ಮಾನಸ ಪೂಜೆಯಿಂದಲೂ ಭಗವಂತ ಒಲಿಯುತ್ತಾನೆ ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಈ ಒಂದು ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಪದ್ಯವನ್ನು ಚಿಂತನೆ ಮಾಡೋಣ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದಿನ ದಿನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು ಸದ್ಗುಣಗಳ ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ. ಶ್ರೀಕೃಷ್ಣಾರ್ಪಣಮಸ್ತು.